ಹಲೋ, ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂತ ಹೇಳಿ. ಈಗ ನಿಮಗೆ ರಾಹು ಗೋಚಾರ March 7:48 ಎಲ್ಲಿಗೆ? ಮಿಥುನಕ್ಕೆ. ಇದುವರೆಗೂ ಕರ್ಕ ರಾಶಿಯಲ್ಲೇ ಇದ್ದ, ಇನ್ನು ಮುಂದೆ ಮಿಥುನಕ್ಕೆ ಹೋಗ್ತಾನೆ. ಅಂದರೆ ಕರ್ಕ ರಾಶಿಗೆ ಅದು 12ನೇ ಮನೆ ಆಗ್ತದೆ. 12ನೇ ಮನೆ ನಿಮಗೆ ವ್ಯಯಸ್ಥಾನ, ನಿಮಗೆ ಆಸ್ಪತ್ರೆಯ ಸ್ಥಾನ. ಅಂದರೆ ಏನಾಯಿತು, ಕರ್ಕ ರಾಶಿಯವರು ಇದುವರೆಗೆ ಏನಾದರೂ ಆಸ್ಪತ್ರೆಗೆ ಸೇರಿದ್ದು, ಏನಾದರೂ ಆಪರೇಷನ್ ಏನಾದರೂ ಮಾಡಿಕೊಂಡು, ನಿಮ್ಮ ಯಾವುದೇ ಒಂದು ರೋಗಕ್ಕೆ ಒಂದು ರೀತಿಯಲ್ಲಿ ಇಷ್ಟುವರೆಗೆ ಡಿಸ್ಚಾರ್ಜ್ ಆಗಿದ್ದೀರೋ ಅದಕ್ಕಾಗಿ ನೀವು ಹಣ ಜಾಸ್ತಿ ಖರ್ಚು ಮಾಡಬೇಕಾಗ್ತದೆ. ಕಾರಣ ಯಾವುದೇ ರೋಗ ಇರಬಹುದು, ಅದಕ್ಕೆ ಅದನ್ನು ಗುಣಪಡಿಸಲು, ಅದರ ರೂಟನ್ನು ಬೇರನ್ನು ಪೂರ ಕಿತ್ತು ಹಾಕಲು ನಿಮಗೆ ಸಾಕಷ್ಟು ಮಾತ್ರೆಗಳು ಮತ್ತೆ ಪದೇ ಪದೇ ಆಸ್ಪತ್ರೆಯ ದರ್ಶನ ಆಗಲು ಸಾಧ್ಯತೆ ಉಂಟು. ಅದಕ್ಕಾಗಿ ನೀವು ಹಣವನ್ನು ಖರ್ಚು ಮಾಡಲೇಬೇಕಾಗ್ತದೆ. ಆಯಿತಾ? ಸೊ ಆವಾಗ ಏನಾಗ್ತದೆ, ಸೊ ನಿಮಗೆ ಅದರಿಂದಾಗಿ ಏನಾಗ್ತದೆ ಅಂದರೆ, ಸೊ ಹಣದ ಅಭಾವ ಕಾಣಿಸಲು ಸಾಧ್ಯತೆ ಉಂಟು. ಆಯಿತಾ? ಆಮೇಲೆ ಇದೇನಾಗ್ತದೆ, ಮಿಥುನ ರಾಶಿ ನಿಮ್ಮ ಕರ್ಕ ರಾಶಿಗೆ ನೋಡಿ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು. ಅಂದರೆ ಏನಾಯಿತು, ಅದು ಕೂಡ ಧನುರಾಶಿಯ ಮೇಲೆ ರಾಹುವಿನ ದೃಷ್ಟಿ, ಕರ್ಕ ರಾಶಿಯವರಿಗೆ ರೋಗಸ್ಥಾನ. ಶತ್ರುಗಳು ಇಲ್ಲದೆ ಇರ್ಬೋದು, ಆದರೆ ರೋಗಕ್ಕೆ ಕ್ಯೂರ್ ಮಾಡಲಿಕ್ಕೆ ನೀವು ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ಆಯಿತಾ? ಆಮೇಲೆ ಪರದೇಶ ಸಂಚಾರವೂ ನಿಮಗೆ ಬಂದೀತು, ಕೆಲವೊಂದು ಇಲ್ಲೀಗಲ್ ಕೇಸಿನಿಂದಾಗಿ ಸ್ವಲ್ಪ ಖರ್ಚಾಗ್ಬೋದು. ಆದ್ದರಿಂದ ಇಲ್ಲೀಗಲ್ ಕೇಸಿನಿಂದ ದೂರ ಇರಲು ತಯಾರಾಗಿರಿ. ಇನ್ನು ನಿಮಗೆ ರಾಹು ಇದ್ದ ಬಿದ್ದ ತೊಂದರೆಗಳನ್ನೆಲ್ಲ ಕೊಡ್ತಾನೆ. ಆಯಿತಾ? ನಿಮ್ಮ ತಲೆ 12 ಆಣೆ ಆಗಲಿಕ್ಕಿದೆ. ಆದರೆ ಸಿಂಹ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಹಾಗೂ ಮೇಷರಾಶಿಯವರಿಗೆ ಯಾವುದೇ ದಿಕ್ಕತ್ ಬರಲಿಕ್ಕಿಲ್ಲ. ರಾಹು ಪಂಚಮ ದೃಷ್ಟಿಯಿಂದ ಕುಂಭರಾಶಿಯನ್ನು ನೋಡುವುದರಿಂದಾಗಿ ಅದು ನಿಮ್ಮ ಕರ್ಕ ರಾಶಿಗೆ ಅಷ್ಟಮ ರಾಶಿಯಾದ ಕಾರಣ ನೀವು ಜ್ಯೋತಿಷ್ಯರ ಹತ್ತಿರ ಇಲ್ಲ, ಮಂತ್ರವಾದಿಗಳ ಹತ್ತಿರ ಇಲ್ಲ, ಏನು ಇಲ್ಲ ಅಂದರೆ ನೀವು ಮಾಟ ಮಂತ್ರ ಈ ಒಂದು ವಿಚಾರಕ್ಕೆ ತಲೆಯನ್ನು ಜಾಸ್ತಿ ಖರ್ಚು ಮಾಡ್ತೀರಾ. ಆಯಿತಾ? ಸೊ ಆದ್ದರಿಂದ ಸ್ವಲ್ಪ ಜಾಗ್ರತೆ ಆಗಿರಿ, ಅದು ಏನು ಮಾಡಲಿಕ್ಕಾಗೋದಿಲ್ಲ. ಆಯಿತಾ? ಆಮೇಲೆ ಆಮೇಲೆ ಏನಕ್ಕೆ ಬೇಕಾಗ್ತದೆ ಹೇಳಿ. ಆಮೇಲೆ ನಿಮಗೆ ಅದು ಮಿಥುನ ರಾಶಿಯ 9ನೇ ದೃಷ್ಟಿ, ಮಿಥುನ ರಾಶಿಯಿಂದ 9ನೇ ದೃಷ್ಟಿ ತುಲಾ ರಾಶಿ ಆಗ್ತದೆ. ತುಲಾ ರಾಶಿ ಕರ್ಕ, ಸಿಂಹ, ಕನ್ಯಾ, ತುಲಾ. ಅಂದರೆ ನಿಮ್ಮ ತಾಯಿ ಏನಾದರೂ ಇದ್ದ ಪಕ್ಷದಲ್ಲಿ ನಿಮ್ಮಿಂದ ದೂರ ಹೋಗಲು ಸಾಧ್ಯತೆ ಉಂಟು. ಆಯಿತಾ? ಆದರೆ ಅದು ಏನಾಯಿತು, 4ನೇ ಮನೆ ಸುಖಸ್ಥಾನ, ಸುಖಸ್ಥಾನಕ್ಕೆ ಕುತ್ತು ಉಂಟು. ಆದ್ದರಿಂದ ಇವಾಗಲೇ ನೀವು ಈಶ್ವರ ಶಿವಲಿಂಗಕ್ಕೆ ಹಾಲನ್ನು ಹಾಕಲು ಶುರು ಮಾಡಿ 18 ತಿಂಗಳ ಕಾಲ ನಿಮಗೆ ತೊಂದರೆಯೋ ತೊಂದರೆ. ಕೆಲವರು ಹೇಳ್ಬೋದು 12ನೇ ಮನೆಗೆ ರಾಹು ಬಹಳ ಒಳ್ಳೆಯವನು. ಇಲ್ಲ, ಗೋಚಾರದ ರಾಹು 3, 6 ಮತ್ತು 11ನೇ ಮನೆಯಲ್ಲಿ ಮಾತ್ರ ಒಳ್ಳೆಯದನ್ನು ಮಾಡಿದ್ದು, ಮತ್ತುಳಿದ ಮನೆಯಲ್ಲಿ ಹಾಳನ್ನೇ ಮಾಡಲಿಕ್ಕಿದ್ದಾನೆ. ಇನ್ನು ಕರ್ಕ ರಾಶಿ ಆದ ಮೇಲೆ ಸಿಂಹರಾಶಿಯವರನ್ನು ನೋಡೋಣ. ಸಿಂಹರಾಶಿಗೆ ಮಿಥುನ ರಾಶಿ ಲಾಭದ ಮನೆ, 11ನೇ ಮನೆ ಹೌಸ್ ಆಫ್ ಪ್ರಾಫಿಟ್ಟಿನ ಮನೆ. ಆದ್ದರಿಂದ ಸಿಂಹರಾಶಿಗೆ ಸುಗ್ಗಿಯೋ ಸುಗ್ಗಿ ಎಲ್ಲ ಕಡೆಯಿಂದ ಹಣದ ಹರಿವು ಆಗ್ತದೆ ಸಿಂಹರಾಶಿಯವರಿಗೆ. ಸ್ನೇಹಿತರಿಂದ 11ನೇ ಮನೆ ಅನ್ನೋದು ಸ್ನೇಹಿತರ ಮನೆ, ಅದರಿಂದ ಸ್ನೇಹಿತರು ಕೂಡ ಇವರಿಗೆ ಹಣವನ್ನು ತಂದು ಕೊಡಲು ಸಾಧ್ಯತೆ ಉಂಟು. ಇನ್ನು ಮಿಥುನದಿಂದ ಧನುರಿಗೆ ನೇರ ದೃಷ್ಟಿ ಆದ್ದರಿಂದ ಸಿಂಹರಾಶಿಗೆ ಪಂಚಮ ಸ್ಥಾನ ಆದ್ದರಿಂದ ನಿಮ್ಮ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಓದಿ ರ್ಯಾಂಕನ್ನು ಪಡೆದುಕೊಳ್ಳುವ ಸಾಧ್ಯತೆ ಉಂಟು. ರಾಹುವಿನ ದೃಷ್ಟಿ, ರಾಹುವಿನ ದೃಷ್ಟಿ ಕುಂಭಕ್ಕೂ ಬೀಳುವುದರಿಂದ ಸಿಂಹರಾಶಿಗೆ 7ನೇ ಮನೆ, ಆದ್ದರಿಂದ ಸಿಂಹರಾಶಿಯ ಸ್ಪೌಸಿನ ಜೊತೆಯಲ್ಲಿ ತೂತು ಮಾಯಮಯ ಆಗುವ ಸಾಧ್ಯತೆ ಉಂಟು.
ಅದೇ ಸಿಂಹರಾಶಿಯ ಮೂರನೇ ಮನೆ ತುಲಾರಾಶಿಯ ಮೇಲೆ ರಾಹುವಿನ ಒಂಬತ್ತನೇ ದೃಷ್ಟಿ ಬೀಳೋದ್ರಿಂದ ನಿಮಗೆ ಸಣ್ಣ ಪುಟ್ಟ ಪ್ರಯಾಣಗಳು ಸಾಧ್ಯತೆ ಉಂಟು. ನಿಮ್ಮ ಸಿಬ್ಲಿಂಗ್ಸ್ ಜೊತೆ ನಿಮಗೆ ಒಂದು ರೀತಿಯಲ್ಲಿ ಸಂಬಂಧ ಒಳ್ಳೇದಾಗ್ತದೆ, ಯಾಕಂದರೆ ಸಿಂಹರಾಶಿಗೆ ಮೂರನೇ ಮನೆ ರಾಹು, ತೊಂದರೆ ಇಲ್ಲ. ಆಯಿತಾ? ಆಮೇಲೆ ಇನ್ನೂ ಕನ್ಯಾ ರಾಶಿಗೆ ಏನಾಗ್ತದೆ, ಕನ್ಯಾ ರಾಶಿಯವರಿಗೆ ಮಿಥುನದ ರಾಹು ದಶಮದಲ್ಲಿ ಇದ್ದ ಹಾಗೆ ಒಂದು ರೀತಿಯಲ್ಲಿ ದಶಮದಲ್ಲಿ ರಾಹು ಇದ್ದರೆ ನಿಮ್ಮ ವೃತ್ತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಸಂಚಾರ ಆಗ್ತದೆ, ಸಂಚಲನ ನಡೀತದೆ. ರಾಹು ಅಂದರೆ ಒಂದು ರೀತಿಯಲ್ಲಿ ಎಲ್ಲ ಬೌಂಡ್ರಿನ ಕ್ರಾಸ್ ಮಾಡುವಂಥವು, ಆದ್ದರಿಂದ ಜಾಗ್ರತೆ ಇರಿ. ಆಮೇಲೆ ಕುಂಭರಾಶಿಯನ್ನು ನೋಡೋದ್ರಿಂದ ನಿಮಗೆ ಅದು ಆರನೇ ಮನೆ ಕನ್ಯಾ ರಾಶಿಯಿಂದ ಆರನೇ ಮನೆ ಆದ್ದರಿಂದ ನಿಮಗೆ ಒಂದು ರೀತಿಯಲ್ಲಿ ಯಾವ ಋಣ ರೋಗವು ಬರಲಿಕ್ಕಿಲ್ಲ, ನಿಮ್ಮ ಶತ್ರುಗಳು ಇರಲಿಕ್ಕಿಲ್ಲ. ಆಮೇಲೆ ಅದೇ ರಾಹುವಿನ ದೃಷ್ಟಿ ತುಲಾ ರಾಶಿಗೆ ಬಿದ್ದ ಕಾರಣ ನಿಮ್ಮ ರಾಶಿಯ ಎರಡನೇ ಮನೆ ಆದ ಕಾರಣ ನಿಮಗೆ ಧನಕ್ಕೆ ಪರದೇಶದಿಂದ ಕರೆನ್ಸಿ ಬರುವ ಸಾಧ್ಯತೆ ಉಂಟು. ಆದರೆ ನಿಮ್ಮ ಕುಟುಂಬದಲ್ಲಿ ಮಾತ್ರ ಅಶಾಂತಿ ಆಗಬಹುದು. ನೋಡಿ, ಇದು ನಾನು ಸೈಂಟಿಫಿಕ್ ಆಗಿ ಹೇಳುವುದೇವಿನ, ಬೇರೆ ಯಾವ ರೀತಿಯಲ್ಲಿ ಹೇಳುವುದಿಲ್ಲ. ರಾಹುವಿನ ದೃಷ್ಟಿ ಎರಡನೇ ಮನೆಗೆ ಬೀಳ್ತದೆ. ಮೂರನೇ ಮನೆ, ಆರನೇ ಮನೆ, ಹನ್ನೊಂದನೇ ಮನೆ ಗೋಚಾರದಲ್ಲಿ ರಾಹು ಒಳ್ಳೇದು ಮಾಡ್ತಾನೆ ಅನ್ನೋದನ್ನು ಮರೆಯಬೇಡಿ. ಇಷ್ಟನ್ನು ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ನಮಸ್ಕಾರ.